ಮಣ್ಣು ಪರೀಕ್ಷೆ ಮೂಲಕ ರೈತರು ಯೂರಿಯಾ ಗೊಬ್ಬರವನ್ನು ಸಮರ್ಪಕವಾಗಿ ಬಳಸಬೇಕು ಅತಿಯಾದ ಬಳಕೆ ಮಾಡಿದರೆ ಮಣ್ಣಿನ ಸಾರಾಂಶ ನಾಶವಾಗಿ ಮುಂದಿನ ಪೀಳಿಗೆಗೆ ಮಣ್ಣಿನ ಫಲವತ್ತತೆಯ ಅಭಾವ ಉಂಟಾಗಿ ಬೆಳೆ ಬೆಳೆಯಲು ಅನುಪಯುಕ್ತವಾಗುತ್ತೆ ಅಂತ ಜಿಎಸ್ಎಫ್ಸಿ ಅಗ್ರೊಟೆಕ್ ಲಿಮಿಟೆಡ್ ಕಂಪನಿಯ ರಾಜ್ಯ ಮಾರಾಟ ವ್ಯವಸ್ಥಾಪಕರಾದ ಜಿಗರ್ವಿ ಪಾಟೀಲ್ ಹೇಳಿದರು ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದಲ್ಲಿ ಆಯೋಜನೆ ಮಾಡಿದ್ದ ರೈತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಕಂಪನಿಯು ಸುಮಾರು ವರ್ಷಗಳ ಹಿಂದೆ ರೈತರ ಸಣ್ಣ ಉಳಿತಾಯದಿಂದ ಪ್ರಾರಂಭವಾಗಿದ್ದು ಯಾವುದೇ ಲಾಭದ ಉದ್ದೇಶವಿಲ್ಲದೆ ರೈತರಿಗೆ ಸೇವೆಯನ್ನು ಒದಗಿಸುವ ಉದ್ದೇಶದಿಂದ ಈ ಕಂಪನಿಯನ್ನು ಸ್ಥಾಪಿಸಲಾಗಿದೆ ಎಂದರು ಜಿಎಸ್ಎಫ್ಸಿ ಆಗ್ರೋಟೆಕ್ ಲಿಮಿಟೆಡ್ ಕಂಪನಿಯು ಸ್ಥಾಪನೆಗೊಂಡು ಸುಮಾರು ಐವತ್ತೊಂಬತ್ತು ವರ್ಷಗಳಾಗಿದ್ದು ಮೊದಲಿಗೆ ಸಿಎನ್ ಬ್ರ್ಯಾಂಡಿನ ರಸಗೊಬ್ಬರವನ್ನ ತಂಬಾಕು ಬೆಳೆಗಾರರಿಗೆ ಮಾರಾಟ ಇತ್ತು ಪ್ರಸ್ತುತ ಜಿಎಸ್ಎಫ್ಸಿಯ ಸರ್ದಾರ್ ಬ್ರ್ಯಾಂಡ್ನ ಅಡಿಯಲ್ಲಿ ಸಂಪೂರ್ಣವಾಗಿ ನೀರಿನಲ್ಲಿ ಕರಗುವಂತಹ ರಸಗೊಬ್ಬರವನ್ನು ಹಲವಾರು ಶ್ರೇಣಿಗಳಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಎಂದರು ಇನ್ನು ಮೈಸೂರು ಜಿಲ್ಲಾ ಮಾರಾಟ ವ್ಯವಸ್ಥಾಪಕರಾದ ಅಲೋಕ್ ವೈಜಿ ಮಾತನಾಡಿ ಪ್ರಧಾನಮಂತ್ರಿಯ ಮಹತ್ವಾಕಾಂಕ್ಷಿ ಆತ್ಮ ನಿರ್ಭರ ಯೋಜನೆ ಅಡಿಯಲ್ಲಿ ಭಾರತದಲ್ಲಿ ಪ್ರಪ್ರಥಮವಾಗಿ ಕ್ಯಾಲ್ಸಿಯಂ ನೈಟ್ರೇಟ್ ಬ್ರ್ಯಾಂಡನ್ನು ಉತ್ಪಾದಿಸಿದ ಹೆಗಳಿಕೆ ಈ ಕಂಪನಿಯದ್ದಾಗಿದೆ ರೈತರಿಗೆ ಈ ರಸಗೊಬ್ಬರಗಳು ರಸಗೊಬ್ಬರ ಅಂಗಡಿಗಳಲ್ಲೂ ಕೂಡ ಲಭ್ಯವಿರುತ್ತೆ ಹಾಗೂ ಈ ವರ್ಷ ತಂಬಾಕು ಮಂಡಳಿಯ ಟೆಂಡರ್ನಲ್ಲಿ ಕೂಡ ಭಾಗವಹಿಸಿ ರಸಗೊಬ್ಬರವನ್ನು ತಂಬಾಕು ಮಂಡಳಿಯಿಂದಲೇ ತಂಬಾಕು ಬೆಳೆಗಾರರಿಗೆ ತಲುಪಿಸಲಾಗುವುದು ಕೇವಲ ತಂಬಾಕು ಬೆಳೆಗೆ ಮಾತ್ರವಲ್ಲದೆ ಎಲ್ಲ ಬೆಳೆಗಳಿಗೂ ಈ ರಸಗೊಬ್ಬರವನ್ನು ಬಳಸಬಹುದು ಎಂದರು ಶುರುವಾಗಿದ್ದ ರೈತರಿಗೋಸ್ಕರ ರೈತರಿಂದ ರೈತರಿಗಾಗಿ ಈ ದಿನಗಳಲ್ಲಿ ರೈತರು ಕಡಿಮೆ ಮಿಸ್ ಕಡಿಮೆ ಕಳಪೆ ಗುಣಮಟ್ಟದ ಕೆಲವು ಗೊಬ್ಬರಗಳನ್ನು ಕ್ರಿಯಾಪುಟದಲ್ಲಿ ಬಳಕೆ ಮಾಡ್ತಿದ್ದಾರೆ ಅಂತ ತಿಳಿದು ನಾವು ಟೊಬ್ಯಾಕೋ ಬೋರ್ಡ್ಗೆ ಟೊಬ್ಯಾಕೋ ಬೋಡ್ ಮೂಲಕ ಹೊಗೆಸೊಪ್ಪಿಗೆ ಅತಿ ಹೆಚ್ಚಾಗಿ ಗೊಬ್ಬರಗಳು ಸಪ್ಲೈ ಆಗ್ತವೆ ಅಂತ ಒಂದು ಮಾಹಿತಿನ ತಿಳಿದು ನಮ್ಮ ಗೊಬ್ಬರವನ್ನು ಟೊಬ್ಯಾಕೊ ಬೋರ್ಡ್ ಮೂಲಕ ಎಲ್ಲ ರೈತರಿಗೆ ತಲುಪಿಸುವ ಉದ್ದೇಶದಿಂದ ಈ ದಿನ ಒಂದು ರೈತರ ಸಭೆಯನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ